ಎಲ್ಲರಿಗೂ ಕಲಿಕೆ ನಿರಂತರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಯಕ್ಷಿತಾ ಪಾರೆ ಪೈಲಾರು. ಇವರು ನಮಗೆ ಮನೆಯಲ್ಲೇ ಸುಲಭ ರೀತಿಯಲ್ಲಿ ಡೋರ್ ಮ್ಯಾಟ್ಗಳನ್ನು ಹೇಗೆ ಮಾಡ್ಬೋದು ಅಂತ ತಿಳಿಸಿಕೊಟ್ಟಿದ್ದಾರೆ. ಹಳೆಯ ಬಟ್ಟೆಗಳನ್ನು ಯಾವ ರೀತಿ ರೀಯೂಸ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ನೋಡುತ್ತಿರುವ ಎಲ್ಲ ಮ್ಯಾಟ್ಗಳು ಕೂಡ ಇವರ ಕೈ ಚಳಕದಿಂದ ಮೂಡಿ ಬಂದದ್ದು. ಅವರು ಅದನ್ನು ಯಾವ ರೀತಿ ಮಾಡಿದ್ರು ಅಂತ ನೋಡ್ಕೊಬೋದು. ನಾನು ಯಕ್ಷಿತಾ. ಈಗ ನಾನು ಸುಲಭ ರೀತಿಯಲ್ಲಿ ಮ್ಯಾಟ್ ಮಾಡುವ ವಿಧಾನವನ್ನು ಇಲ್ಲಿ ತೋರಿಸ್ಕೊಡ್ತಿದ್ದೇನೆ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು ಕತ್ತರಿ, ಸೇಫ್ಟಿ ಪಿನ್, ಸೂಜಿ ನೂಲು ಮತ್ತು ವೇಸ್ಟ್ ಬಟ್ಟೆ. ಇಲ್ಲಿ ನಾನು ಒಂದು ಸಾರಿಯನ್ನು ಫುಲ್ ಯೂಸ್ ಮಾಡಿಕೊಳ್ತಿದ್ದೇನೆ. ಅದನ್ನು ಈ ರೀತಿ ಕಟ್ ಮಾಡಿಕೊಂಡಿರಬೇಕು. ಮಾಡುವ ವಿಧಾನ, ಒಂದು ಬಟ್ಟೆಯ ತುದಿಯಲ್ಲಿ ಗಟ್ಟಿಯಾಗಿ ಒಂದು ಸಣ್ಣ ಗಂಟು ಹಾಕಬೇಕು. ತುಂಬ ದೊಡ್ಡ ಗಂಟು ಬೇಡ. ಈ ರೀತಿ ಗಂಟು ಹಾಕ್ಕೊಂಡು ನೆಕ್ಸ್ಟ್ ಅದನ್ನು ಟೈಟ್ ಮಾಡ್ಕೊಳ್ಬೇಕು. ಗಂಟು ಬಿಚ್ಚದ ಹಾಗೆ ಟೈಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಈ ಬಟ್ಟೆ ಇನ್ನೊಂದು ತುದಿಗೆ ಈ ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಬೇಕು. ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಆಗ ಮಾಡಿದ ಗಂಟಿನ ಸುತ್ತ ಸಣ್ಣ ಸಣ್ಣ ಗಂಟನ್ನು ಹಾಕ್ಕೊಳ್ಬೇಕು. ಈ ರೀತಿ ಎರಡು ಬೆರಳನ್ನು ಹಿಡ್ಕೊಂಡು ಸೇಫ್ಟಿ ಪಿನ್ನನ್ನು ಈ ರೀತಿ ಮೇಲಿನಿಂದ ಹಾಕಿ ಈ ರೀತಿ ಬಟ್ಟೆಯನ್ನು ಎಳಿಬೇಕು. ಬಟ್ಟೆಯನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಬೇಕು. ಈ ರೀತಿ ಮೇಲಿನಿಂದ ಹಾಕಿ ಈ ರೀತಿ ಬಟ್ಟೆಯನ್ನು ಎಳಿಬೇಕು. ತುಂಬ ಈಸಿಯಾಗಿರೋ ಮೆಥಡ್, ಎಲ್ಲೂ ಚೇಂಜಸ್ ಇಲ್ಲ. ಮನೆಯಲ್ಲಿ ಕಾಟನ್, ನೈಲನ್, ಪಾಲಿಸ್ಟರ್ ಯಾವುದೇ ವೇಸ್ಟ್ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಈ ರೀತಿ ಮ್ಯಾಟ್ ಮಾಡ್ಬೋದು. ಕೆಲವೊಮ್ಮೆ ಬಟ್ಟೆ ಸಿಕ್ಕಾಕ್ಕೊಳ್ತದೆ, ಆಗ ತುಂಬ ಜಾಗ್ರತೆಯಿಂದ ಬಟ್ಟೆಯನ್ನು ಎಳಿಬೇಕು. ಫಸ್ಟ್ ರೌಂಡ್ ಕ್ಲಿಯರ್ ಆಗ್ತಾ ಇದೆ. ಫಸ್ಟ್ ರೌಂಡಲ್ಲಿ 8-10 ಗಂಟೆ ಬಿದ್ದರೆ ಸಾಕು. ಬಟ್ಟೆಯನ್ನು ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಬೇಕು. ತುಂಬ ನೀಟಾಗಿ ಮಾಡ್ಕೊಳ್ಬೇಕು. ಫಸ್ಟ್ ರೌಂಡ್ ಕ್ಲಿಯರ್ ಆಯಿತು. ಫಸ್ಟ್ ರೌಂಡಲ್ಲಿ ನನಗೆ 8 ಗಂಟೆ ಸಿಕ್ಕಿದೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೆಕೆಂಡ್ ರೌಂಡಲ್ಲಿ ಸಿಂಗಲ್ ನಾಟ್ ಹಾಕ್ಬೋದು ಅಥವಾ ಡಬಲ್ ನಾಟ್ ಕೂಡ ಹಾಕ್ಕೊಳ್ಬೋದು. ಡಬಲ್ ನಾಟ್ ಹಾಕಿದರೆ ತುಂಬ ನೀಟಾಗಿ ಬರ್ತದೆ. ಈಗ ನಾನು ಟೇಬಲ್ ಯೂಸ್ ಮಾಡ್ಕೊಳ್ತಿದ್ದೇನೆ. ಸಿಂಗಲ್ ನಾಟ್ ಹಾಕಿದರೆ ಬಟ್ಟೆಯನ್ನು ಸ್ವಲ್ಪ ಲೂಸಾಗಿ ಹಿಡ್ಕೊಳ್ಬೇಕು. ಡಬಲ್ ನಾಟ್ ಹಾಕಿದರೆ ಬಟ್ಟೆಯನ್ನು ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಬೇಕು. ಕೆಲವೊಮ್ಮೆ ಮ್ಯಾಟ್ನ ಮಿಡ್ನಲ್ಲಿ ಬಟ್ಟೆ ಮೇಲೆ ಉಬ್ಬಿ ಬರ್ತದೆ, ಆ ರೀತಿ ಬರಬಾರ್ದು ಅಂತ ಹೇಳಿದರೆ ಬಟ್ಟೆಯನ್ನು ಸ್ವಲ್ಪ ಟೈಟಾಗಿ ಹಿಡ್ಕೊಳ್ಬೇಕು. ಇಲ್ಲಿಗೆ ಒಂದು ಬಟ್ಟೆ ಮುಗ್ದಿದೆ. ಈಗ ಇನ್ನೊಂದು ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಮನೆಯಲ್ಲಿ ಟೈಲರಿಂಗ್ ಮೆಷಿನ್ ಇದ್ದರೆ ಮೆಷಿನ್ನಲ್ಲೇ ಸ್ಟಿಚ್ ಮಾಡ್ಕೊಳ್ಬೋದು. ಮೆಷಿನ್ ಇಲ್ಲ ಅಂತ ಹೇಳಿದರೆ ಕೈಯಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು.
ತುಂಬಾ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಬೇಕು. ಈ ರೀತಿ ಸ್ಟಿಚ್ ಮಾಡ್ಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಬೇಕು. ಸ್ಟಿಚಿಂಗ್ ಆಯಿತು. ನೆಕ್ಸ್ಟ್ ಈ ಬಟ್ಟೆಯ ತುದಿಗೆ ಸೇಫ್ಟಿ ಪಿನ್ ಅನ್ನು ಹಾಕಿಕೊಂಡು ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳೋದು. ಈ ರೀತಿ ಮೇಲಿನಿಂದ ಹಾಕಿ, ಈ ತುದಿಗೆ ಮೇಲಿನಿಂದ ಈ ರೀತಿ ಹಾಕಿ ಬಟ್ಟೆಯನ್ನು ಎಳಿಬೇಕು. ಈ ರೀತಿ ಕೈ ಹಿಡ್ಕೊಂಡ್ರೆ ಬಟ್ಟೆ ತುಂಬ ಈಸಿಯಾಗಿ ಎಳಿಲಿಕ್ಕೆ ಸಿಗ್ತದೆ ಮತ್ತು ಮ್ಯಾಟ್ ತುಂಬ ನೀಟಾಗಿ ಕಾಣ್ತದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತದೆ, ಬಟ್ ಕಂಟಿನ್ಯೂ ಮಾಡ್ತಿದ್ದ ಹಾಗೆ ಮ್ಯಾಟ್ ಅಗಲಕ್ಕೆ ಬಂದು ತುಂಬ ಈಸಿ ಆಗ್ತದೆ. ಹಳೆ ಸಾರಿ, ದುಪ್ಪಟ್ಟ, ಪ್ಯಾಂಟ್ ಅಥವಾ ಯಾವುದೇ ಬಟ್ಟೆ ಇದ್ದರೂ ಅದರಿಂದ ತುಂಬ ಈಸಿಯಾಗಿ ಮ್ಯಾಟ್ ಮಾಡ್ಕೊಳ್ಬೋದು. ಅಂಗಡಿಯಿಂದ ಹಣ ಕೊಟ್ಟು ತರುವುದಕ್ಕಿಂತ ಮನೆಯಲ್ಲೇ ನಮಗೆ ಬೇಕಾಗುವ ಅಳತೆಯಲ್ಲೇ ನಾವು ಮ್ಯಾಟ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಇರುವ ಮೆಥಡ್, ಯಾರು ಬೇಕಾದರೂ ಈ ರೀತಿ ಮ್ಯಾಟ್ ಮಾಡ್ಕೊಳ್ಬೋದು. ಒಂದೇ ಸಾರಿಯನ್ನು ಯೂಸ್ ಮಾಡ್ಕೊಳ್ಬೋದು ಅಥವಾ ಬೇರೆ ಬೇರೆ ಕಲರ್ಸ್ನ ಬಟ್ಟೆಯನ್ನು ಯೂಸ್ ಮಾಡಿಕೊಂಡು ಮ್ಯಾಟ್ ಮಾಡ್ಬೋದು. ಇಲ್ಲಿ ನಾನು ಒಂದೇ ಸಾರಿಯನ್ನು ಯೂಸ್ ಮಾಡಿಕೊಂಡಿದ್ದೇನೆ. ಕಲರ್ ಕಾಂಬಿನೇಷನ್ ಇದ್ದರೆ ಇನ್ನೂ ಚೆನ್ನಾಗಿ ಕಾಣ್ತದೆ. ಎಲ್ಲೂ ಚೇಂಜಸ್ ಇಲ್ಲ. ಸ್ಟಾರ್ಟಿಂಗಲ್ಲಿ ನಾವು ಯಾವ ರೀತಿ ಮಾಡಿದ್ವು ಅದೇ ರೀತಿ ಸೇಫ್ಟಿ ಪಿನ್ನನ್ನು ಮೇಲಿನಿಂದ ಹಾಕಿ ಬಟ್ಟೆಯನ್ನು ಎಳಿಬೇಕು. ದೊಡ್ಡದು ಬೇಕಾದ್ರೆ ದೊಡ್ಡದು, ಸಣ್ಣದು ಬೇಕಾದ್ರೆ ಸಣ್ಣದು ಮ್ಯಾಟ್ ಮಾಡ್ಕೊಳ್ಬೋದು. ನಾನು ಇಷ್ಟು ದೊಡ್ಡಕ್ಕೆ ಮ್ಯಾಟ್ ಮಾಡ್ಕೊಂಡಿದ್ದೇನೆ. ವಿಡಿಯೋ ತುಂಬ ಲೆಂದಿಯಾಗಿರುವ ಕಾರಣ ಸ್ಕಿಪ್ ಮಾಡಿದ್ದೇನೆ. ಇಲ್ಲಿಗೆ ನಾನು ತಗೊಂಡಿರುವ ಒಂದು ಸಾರಿ ಫುಲ್ ಖಾಲಿಯಾಯಿತು. ನೆಕ್ಸ್ಟ್ ಬಟ್ಟೆ ಇದ್ದರೆ ಜಾಯಿಂಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು. ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೇನೆ. ಟೈಟ್ ಮಾಡಿಕೊಂಡು ನೆಕ್ಸ್ಟ್ ಈ ಉಳಿದಿರೋ ಬಟ್ಟೆಯನ್ನು ಮ್ಯಾಟ್ನ ಹಿಂಬದಿಯಲ್ಲಿ ಸ್ಟಿಚ್ ಮಾಡಿಕೊಳ್ಬೇಕು. ಬಟ್ಟೆಯನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು, ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಳ್ಬೇಕು. ಇದು ಫೈನಲ್ ಸ್ಟಿಚ್ ಆದ ಕಾರಣ ತುಂಬ ಟೈಟಾಗಿ ಸ್ಟಿಚ್ ಮಾಡಿಕೊಳ್ಬೇಕು. ಲಾಸ್ಟ್ ಮೂಮೆಂಟಲ್ಲಿ ಮ್ಯಾಟ್ ತುಂಬ ಸಣ್ಣ ಆಯಿತು ಅಂತ ಅನಿಸಿದರೆ, ಇನ್ನೂ ಸ್ವಲ್ಪ ದೊಡ್ಡದು ಬೇಕಿತ್ತು ಅಂತ ಅನಿಸಿದರೆ, ಇದೇ ಸ್ಟಿಚ್ಚನ್ನು ಕಟ್ ಮಾಡಿಕೊಂಡು ಬೇರೆ ಬಟ್ಟೆಯನ್ನು ಜಾಯಿಂಟ್ ಮಾಡಿ ಕಂಟಿನ್ಯೂ ಮಾಡ್ಕೊಳ್ಬೋದು. ನಮಗೆ ಎಷ್ಟು ಅಳತೆಯಲ್ಲಿ ಎಷ್ಟು ದೊಡ್ಡದಾಗಿ ಮ್ಯಾಟ್ ಬೇಕು ಅಷ್ಟು ದೊಡ್ಡದಾಗಿ ಮ್ಯಾಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿಗೆ ವರ್ಕ್ ಕಂಪ್ಲೀಟ್ ಆಯಿತು. ತುಂಬ ಈಸಿಯಾಗಿರುವಂತಹ ಮೆಥಡ್.